ಹಾಯ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ಹೊಸ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ನೋಡಿದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುವ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ತಿಳಿಸ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಂದರೆ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಇದೇ ರೀತಿ ನಿಮಗೆ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ ನಂತರ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಗಿರುತ್ತೆ ಮಾದರಿ ಅದೇ ರೀತಿ ಕಠಿಣತೆ ಅಂದರೆ ಎಷ್ಟು ಟಫ್ನೆಸ್ ಇರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಗೊಂದಲ ಇದ್ದಾರೆ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಕ್ಕಿಲ್ಲ ಆ ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಡ್ ಸ್ವಲ್ಪ ಅಂದರೆ ಪೂರ್ವ ಸಿದ್ಧದ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಉಂಟು ಮಾಡ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭದ ಮಟ್ಟದಲ್ಲಿ ಇರ್ತದೆ ಅಂಥೇಳಿ ನೋಟಿಫೈನ ಮಾಡಿದ್ದಾರೆ ವಿದ್ಯಾರ್ಥಿಗಳು ಮೇನಾಗಿ ಫೋಕಸ್ ಮಾಡಬೇಕಾಗಿದೆ ಏನಂದರೆ ವಿದ್ಯಾರ್ಥಿಗಳಿಗೆ ಮೊದಲು ಬಂದ್ಬಿಟ್ಟು ಪಾಸಿಂಗ್ ಅಂಕಗಳಿಗೆ ಫೋಕಸ್ ಮಾಡಬೇಕಾಗುತ್ತೆ ಇಲ್ಲಿ ಶೇಕಡಾ ನಲ್ವತ್ತು ಪರ್ಸೆಂಟ್ ಬಂದ್ಬಿಟ್ಟು ಫುಲ್ ಈಸಿ ಕೊಡ್ತೀವಿ ನಲ್ವತ್ತು ಪರ್ಸೆಂಟು ವಿದ್ಯಾರ್ಥಿಗಳ ರಿಸಲ್ಟ್ ಇಂಪ್ರೂವ್ ಮಾಡೋಕೆ ಅಂತ ಹೇಳಿದ್ದಾರೆ ಅದೇ ಮಾದರಿಯಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನ ಇಪ್ಪತ್ತು ಅಂಕಗಳನ್ನಲ್ಲೇ ಪಡ್ಕೊಬೋದು ಎರಡು ಮೂರು ಅಂಕಗಳದು ಲಾಂಗ್ ಆನ್ಸರ್ಸ್ನ ವಿದ್ಯಾರ್ಥಿಗಳು ಆರಾಮಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆರಾಮಾಗಿ ಒಳ್ಳೆಯ ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಬೋದು ಈಸಿ ಇರುತ್ತೆ ಅಂತ ನೋಟಿಫೈನ್ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ನಮಗೆ ನೋಟಿಫೈನ ಇರುತ್ತೆ ಫೋರ್ಟಿ ಪರ್ಸೆಂಟ್ ಈಸಿ ಫೋರ್ಟಿ ಪರ್ಸೆಂಟ್ ಮೇ ಮಾಡರೇಟ್ ಅಂದರೆ ಮೀಡಿಯಮ್ ಇನ್ನೂ ಟ್ವೆಂಟಿ ಪರ್ಸೆಂಟ್ ಮಾತ್ರ ಅಪ್ಲಿಕೇಶನ್ ಇರ್ತದೆ ವಿದ್ಯಾರ್ಥಿಗಳು ಈ ಅಂಶನ ಒಳಗೊಂಡು ಓದಬೇಕು ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟ್ ಇರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕಾಗಿಲ್ಲವಾ ಅಂತ ವಿದ್ಯಾರ್ಥಿಗಳು ಅದನ್ನು ನೀವು ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಪ್ರಕಾರ ವಿದ್ಯಾರ್ಥಿಗಳು ಓದಿ ನಂತರ ನಿಮಗೆ ಕಾಲಾವಕಾಶ ಸಿಕ್ಕಿದ್ರೆ ಉಳಿದ ಉಳಿದ ಪ್ರಶ್ನೆಗಳನ್ನು ಕೂಡ ಓದಿ ಯಾಕಂದರೆ ಸಾಧ್ಯತೆ ಇರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಹೆಚ್ಚು ಅಂಕಗಳು ಬಂದೇ ಬರುತ್ತೆ ಬಟ್ ನೂರಕ್ಕೆ ನೂರು ಪರ್ಸೆಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಬರೋಕ್ಕೆ ಸಾಧ್ಯತೆ ಕಡಿಮೆ ಇರೋ ಕಾರಣ ವಿದ್ಯಾರ್ಥಿಗಳು ಈ ರೀತಿ ಇದನ್ನು ಮಾಡಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ ಫೋರ್ಟಿ ಪರ್ಸೆಂಟ್ ಈಸಿ ಫೋರ್ಟಿ ಪರ್ಸೆಂಟ್ ಮಾಡರೇಟ್ ಟ್ವೆಂಟಿ ಪರ್ಸೆಂಟ್ ಆಫ್ ಇರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಒಳಗೊಂಡೆ ಬಂದಿರುತ್ತೆ ನಂತರ ಬದಲಾವಣೆ ಜಾಸ್ತಿ ಏನಾಗಲ್ಲ ಸಣ್ಣ ಸಾಕಷ್ಟು ಸಣ್ಣ ಬದಲಾವಣೆ ಇರುತ್ತೆ ಇವೆಲ್ಲ ನೋಡಿಕೊಂಡು ವಿದ್ಯಾರ್ಥಿಗಳು ಆರಾಮಾಗಿ ಪರೀಕ್ಷೆನ ಬರೀರಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್